ಸಂಕಷ್ಟದಲ್ಲಿರುವ ಸರ್ಕಸ್ ಕಂಪನಿಗೆ ವಿಭ್ರೀಗೊಂಡ ಮಾಲೀಕರಾದ ವಿಜಯ್ ಮಾಜ್ರೇಕರ್ ಅವರು ದವಸ ಧಾನ್ಯಗಳನ್ನು ನೀಡುವ ಮೂಲಕ ಸಹಾಯ ಮಾಡಿದರು ಮೂರು ತಲೆಮಾರುಗಳಿಂದ ನಡೆಸಿಕೊಂಡು ಬರುತ್ತಿರುವ ಸರ್ಕಸ್ ಕಂಪನಿ ಈಗ ಅಳಿವಿನ ಅಂಚಿನಲ್ಲಿದೆ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡ ಸರ್ಕಸ್ನಲ್ಲಿ ಕಾರ್ಯ ಮಾಡುವಂತಹ ಕಲಾವಿದರು ಬೀದಿಗೆ ಬಿದ್ದಂತಾಗಿದೆ ಪ್ರತಿದಿನ ಸುಮಾರು ಅರವತ್ತು ಜನರಿಗೆ ಊಟ ಉಪಹಾರ ನೀಡುವುದು ಸರ್ಕಸ್ ಮಾಲೀಕನಿಗೆ ಕಷ್ಟಕರವಾಗಿದೆ ವಿವಿಧ ಸಂಘ ಸಂಸ್ಥೆಗಳು ಅವರಿಗೆ ಆರ್ಥಿಕವಾಗಿ ಹಾಗೂ ಧವಸ ಧಾನ್ಯ ರೂಪದಲ್ಲಿ ಸಹಾಯ ಮಾಡುತ್ತಿರುವ ಕುರಿತು ಐಸಿಬಿಯಲ್ಲಿ ಸುದ್ದಿ ಪ್ರಕಟಿಸಲಾಗಿತ್ತು ಹಾಗೂ ಸಾರ್ವಜನಿಕರು ಸಂಕಷ್ಟದಲ್ಲಿರುವ ಸರ್ಕಸ್ ಕಂಪನಿಯ ಕಲಾವಿದರಿಗೆ ಸಹಾಯ ಮಾಡುವಂತೆ ಕೋರಲಾಗಿತ್ತು ಚಿಕ್ಕೋಡಿ ಪಟ್ಟಣದ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೂ ವಿಭಶ್ರೀ ಹೊಂಡಾ ಮಾಲೀಕರಾದ ವಿಜಯ್ ಮಾಂಜೇಕರ್ ಅವರು ಸರ್ಕಸ್ ಕಂಪನಿಗೆ ಐವತ್ತು ಕೆಜಿ ಗೋಧಿ ಹಿಟ್ಟು ಇಪ್ಪತ್ತೈದು ಕೆಜಿ ತೊಗರಿಬೇಳೆ ಇಪ್ಪತ್ತೈದು ಕೆಜಿ ಸಕ್ಕರೆ ಹಾಗೂ ಇಪ್ಪತ್ತೈದು ಕೆಜಿ ರವಾ ಸೇರಿದಂತೆ ಸುಮಾರು ಹತ್ತು ಸಾವಿರ ರೂಪಾಯಿಯಷ್ಟುಧವಸ ಧಾನ್ಯಗಳನ್ನು ನೀಡಿ ಅವರಿಗೆ ಸಹಾಯ ಮಾಡಿದ್ದಾರೆ ಹಾಗೂ ಪಟ್ಟಣದಲ್ಲಿ ಆರ್ಥಿಕವಾಗಿ ಸಬಲರಾಗಿರುವ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಇವರ ಸಹಾಯಕ್ಕೆ ಮುಂದಾಗಬೇಕೆಂದು ಕೋರಿದ್ದಾರೆ ಅದಾಗ ಈಗ ಕೊರೋನಾ ಮಹಾಮಾರಿಯಿಂದ ಮತ್ತು ಮೊದಲು ಬಸ್ ಸ್ಟ್ರೈಕ್ ಹಿಂಗಾಗಿ ಇವ್ರಿಗೆ ಸರ್ಕಸ್ ಚೆನ್ನಾಗಿ ನಡೀಲಿಕ್ಕೆ ಅಂದರೆ ಆರ್ಥಿಕ ಭಾಳ ಸಂಕಷ್ಟನೇ ಬಂದರು ಇದನ್ನು ನಮ್ಮ ಮಾಲಕರಿಗೆ ಸೋಷಿಯಲ್ ಮೀಡ್ಯಾದಾಗಿಂದ ನೋಡಿ ವಿಜಯ್ ಮಾಂಜರೇಕರ ಸಂಕೇತ್ ಮಾಂಜರೇಕರ್ ತ ಮಿಭಾಸ್ರಿ ಹೊಂಡ ವತಿಯಿಂದ ಸೋಷಿಯಲ್ ಮೀಡ್ಯಾದವರು ಬೇರೆದವ್ರು ಇವ್ರಿಗೆ ಇದನ್ನು ಧಾನ್ಯ ಇದೆ ಇದನ್ನು ಸಹಕಾರ ಎಲ್ಲ ಕಿಟ್ ನೋಡಿ ಅವ್ರ ಇನ್ಸ್ಪಿರೇಷನ್ ಆಗಿ ಈಗ ಇವತ್ತು ನಾವು ಇವ್ರಿಗೆ ಒಂದು ಸ್ವಲ್ಪ ಮದತ್ ಮಾಡ್ಬೇಕಂತ ಇಚ್ಛೆಯಿಂದ ಇದನ್ನು ಸ್ವಲ್ಪ ತೊಗೊಂಬಂದೆವು ಆ ಥರ ಗೋಧಿ ಹಿಟ್ಟ ಸಕ್ಕರೆ ಮತ್ತು ರವೆ ಮತ್ತು ತೊಗರಿ ಬೇಳೆ ಅವ್ರಿಗೆ ಹೆಲ್ಪ್ ಆಗುವ ಒಂದು ಸ್ವಲ್ಪ ಇದು ಮಾಡಿದೆವು ಇದೇ ಥರ ನಾವು ಯಾರ್ದು ಸೋಷಿಯಲ್ ಮೀಡ್ಯಾದಿಂದ ಮಾಲೀಕರು ನೋಡಿ ಇದನ್ನು ಕಲ್ಪನೆ ಸೂಚಿಸಿ ಅವರು ಮಾಡಿದರು ಇದೇ ಥರ ಬೇರೆಯವರು ಎಲ್ಲರೂ ಸಹಾಯ ಮಾಡಬೇಕಂತ